ಹಾಯ್, ನನ್ನ ಸುದ್ದಿ ಫ್ರಮ್ ಟೆಕ್ ಇಂತಿರೋಣ. ನೀವೇನಾದರೂ ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ, ನೀವಿನ್ನೂ ಈ ಸ್ಟಾಕ್ ಮಾರ್ಕೆಟ್ಗೆ ಬಿಗಿನರ್ ಆಗಿದ್ದೀರ ಅಂತಂದರೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಐಡಿಯಾನೇ ಇಲ್ಲ, ಹೆಂಗೆ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಲೇ ಗೊತ್ತಿಲ್ಲ ಅಂತಂದರೆ, ನಿಮಗೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಾನಿವತ್ತು ಈ ಒಂದು ವಿಡಿಯೋಲ್ಲಿ ನಾನು ನನ್ನ ಸ್ಟಾಕ್ ಮಾರ್ಕೆಟ್ ಜರ್ನಿಯನ್ನು ಯಾವ ರೀತಿ ಶುರು ಮಾಡಿದೆ, ಯಾವ ಪ್ಲಾಟ್ಫಾರ್ಮ್ ಮುಖಾಂತರ ಶುರು ಮಾಡಿದೆ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬಿಗಿನರ್ಸ್ಗಳಿಗೆ ಮೋಸ್ಟ್ಲಿ ಸ್ವಲ್ಪ ಹೆಲ್ಪ್ ಆಗಬಹುದು. ಇದು ಯಾವುದೇ ಇನ್ವೆಸ್ಟ್ಮೆಂಟ್ ಸಜೆಷನ್ ಆಗಲಿ ರೆಕಮೆಂಡೇಷನ್ ಆಗಲಿ ಅಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ನಾನು ನನ್ನ ಸ್ಟಾಕ್ ಮಾರ್ಕೆಟ್ ಜರ್ನಿಯನ್ನು ಶುರು ಮಾಡಿದ್ದು 2019 ಇಸ್ವಿಯಲ್ಲಿ. ಆ ಟೈಮಲ್ಲಿ ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಲೆ ಬುಡ ಗೊತ್ತಿರಲಿಲ್ಲ, ಈಗಲೂ ಗೊತ್ತಿಲ್ಲ ಅಂತ ಬೇಕಾದರೂ ಅನ್ಬೋದು. ಆ ಟೈಮಲ್ಲಿ ಡಿಮ್ಯಾಟ್ ಅಕೌಂಟ್ ಕೂಡ ಇರಲಿಲ್ಲ, ಯಾವ ರೀತಿ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂತಲೂ ಗೊತ್ತಿರಲಿಲ್ಲ. ಆಯಿತಾ, ನಾನು ನನ್ನ ಫಸ್ಟ್ ಡಿಮ್ಯಾಟ್ ಅಕೌಂಟು 2019 ಇಸ್ವಿಯಲ್ಲಿ ಜೆರೋದಾತ್ರೂ ಮಾಡಿಸ್ದೆ. ಇಲ್ಲಿವರೆಗೂ ನನ್ನ ಹತ್ರ ಒಂದೇ ಒಂದು ಡಿಮ್ಯಾಟ್ ಅಕೌಂಟ್ ಇರುವಂಥದ್ದು, ಅದು ಜೆರೋದ ಡಿಮ್ಯಾಟ್ ಅಕೌಂಟು. ನಾನು ನಿಮಗೆ ಸಜೆಸ್ಟ್ ಮಾಡೋದಾದರೆ ಸೇಮ್, ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂತಂದರೆ ಜೆರೋದ ಡಿಮ್ಯಾಟ್ ಅಕೌಂಟನ್ನೇ ಕ್ರಿಯೇಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದರೆ, ಅವರು ಇದುವರೆಗೂ ಜೆರೋದ ಇದುವರೆಗೂ 1 ರೂಪಾಯಿ ಅಡ್ವರ್ಟೈಸ್ಮೆಂಟಿಗೆ ಖರ್ಚು ಮಾಡಲ್ಲ. ಆಯಿತಾ, ಏನಿದೆ ಆ ಕಮಿಷನ್ ಅದರಿಂದ ಆ ಕಂಪ್ನಿ ನಡೆಸ್ತಾ ಇದ್ದಾರೆ ಅವರು. ಸೊ ಈ ಕಾರಣದಿಂದ ಇರೋದ್ರಲ್ಲಿ ಜೆರೋದ ಬೆಸ್ಟ್ ಅಂತ ನನಗನ್ಸುತ್ತೆ. ಏನಕ್ಕೆಂದರೆ ಅವರೇ ಟಾಪ್ ಬ್ರೋಕರ್ಸು ನಮ್ಮ ಇಂಡಿಯಾದಲ್ಲಿ. ಸೊ ಕ್ರಿಯೇಟ್ ಮಾಡೋದಾದರೆ ಜೆರೋದ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಫಿಲಿಯೇಟ್ ಲಿಂಕು. ಸೊ ಆ ಲಿಂಕ್ನ ಮುಖಾಂತರ ನೀವು ಈ ಒಂದು ಜೆರೋದ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಬೋದು. ಸೊ ನಿಮಗೆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಡಿಮ್ಯಾಟ್ ಅಕೌಂಟ್ ಬೇಕೇ ಬೇಕು. ಆಯಿತಾ, ಈಗೆಲ್ಲ ತುಂಬ ಸಿಂಪಲಾಗಿ ಆಗ್ಬಿಡುತ್ತೆ, ಅದು ಮುಂಚೆ ಎಲ್ಲ ಕಷ್ಟ ಇರ್ತಿತ್ತು ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡೋದು, ಒಂದು ತುಂಬ ಟೈಮ್ ತೊಗೋತಾ ಇತ್ತು. ಈಗ ಒಂದು ಎರಡು ದಿನದಲ್ಲಿ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ನಿಮ್ಮ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಆದಮೇಲೆ ತುಂಬ ಜನ ಮಾಡುವಂಥ ತಪ್ಪೇನಪ್ಪ ಅಂತಂದರೆ, ಸುಮ್ಮನೆ ರ್ಯಾಂಡಮ್ ಆಗಿ ಕೆಲವೊಂದು ಸ್ಟಾಕ್ಸ್ಗಳನ್ನ ಪರ್ಚೇಸ್ ಮಾಡೋದು. ಸುಮ್ಮನೆ ಯೋಚನೆ ಮಾಡೋಂಗಿಲ್ಲ, ಯಾವುದೋ ಫೇಮಸ್ ಹೆಸರುಗಳಿರುತ್ತೆ ಕಂಪ್ನಿಗಳದು, ಸುಮ್ಮನೆ ರ್ಯಾಂಡಮಾಗಿ ಪರ್ಚೇಸ್ ಮಾಡೋದು. ಸೊ ಆ ರೀತಿ ಮಾಡೋದಕ್ಕೆ ಹೋಗ್ಬಿಡಿ. ಒಂದು ಸ್ಟಾಕನ್ನು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಆ ಕಂಪ್ನಿ ಯಾವ ರೀತಿ ನಡೀತಾ ಇದೆ, ಪ್ರಾಫಿಟಬಲ್ ಇದೆಯಾ, ಫಂಡಮೆಂಟಲ್ಸು ಏನೇನೋ ನೋಡಬೇಕಾಗುತ್ತೆ. ಆಯಿತೋ, ಸೊ ಅದೆಲ್ಲ ರಿಸರ್ಚ್ ಮಾಡಿ ಒಂದು ಸ್ಟಾಕ್ಸ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಆದರೆ ನಮಗೆ ಅದನ್ನು ರಿಸರ್ಚ್ ಮಾಡುವಷ್ಟು ಟೈಮ್ ಇಲ್ಲ, ಮತ್ತು ಅದ್ರ ಬಗ್ಗೆ ನಮಗೆ ತಲೆಬುಡ ಗೊತ್ತಿಲ್ಲ ಗುರು. ನಾವು ಇನ್ವೆಸ್ಟ್ ಮಾಡಬೇಕು ಆದರೆ ನಮಗೆ ಹೆಂಗೆ ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ನಮಗೆ ಐಡಿಯಾ ಇಲ್ಲ, ಏನು ಮಾಡೋದು. ಸೊ ಈ ಟೈಮಲ್ಲಿ ನಾವು ಒಂದು ಪ್ಲಾಟ್ಫಾರ್ಮನ್ನು ಯೂಸ್ ಮಾಡ್ಕೊಬೋದು. ನಾನು ಕೂಡ ಇದೇ ಪ್ಲಾಟ್ಫಾರ್ಮ್ ಮುಖಾಂತರ ಸ್ಟಾಕ್ ಮಾರ್ಕೆಟ್ಗೆ ಎಂಟರ್ ಆಗಿದ್ದು. ಅದು ಯಾವುದಪ್ಪ ಅಂತಂದರೆ ಸ್ಮಾಲ್ ಕೇಸಸ್. ಇದು ಒಂದು ರೀತಿ ಜೆರೋದವ್ರದವ್ರದೇ ಕಂಪ್ನಿ ಅಂತ ಬೇಕಾದ್ರೂ ಅನ್ಬೋದು, ಜೆರೋದವ್ರದೇ ಫಂಡಿಂಗ್ ಇದರಲ್ಲಿರುವಂಥದ್ದು. ಇವರು ಸ್ಮಾಲ್ ಕೇಸ್ ಅಂತ ಒಂದು ಪ್ಲಾಟ್ಫಾರ್ಮ್. ಇದರಲ್ಲಿ ಹೆಂಗಪ್ಪ ಅಂತಂದರೆ, ನೀವು ಇದಕ್ಕೆ ಕೆಲವೊಂದು ಸ್ಮಾಲ್ ಕೇಸಸ್ ಇರುತ್ತೆ, ಸೊ ಅದಕ್ಕೆ ನೀವು ದುಡ್ಡು ಕೊಡೋಂಥ ಅವಶ್ಯಕತೆಯೇ ಇಲ್ಲ. ಆಯಿತಾ, ಸೊ ಅವರೇನಪ್ಪ ಮಾಡಿರ್ತಾರೆ ಅಂತಂದರೆ, ಮುಂಚೆನೇ ಕೆಲವೊಂದು ಒಳ್ಳೊಳ್ಳೆ ಕಂಪನಿಗಳ ಸ್ಟಾಕನ್ನು ಬ್ಯಾಸ್ಕೆಟ್ ಮಾಡಿ ಇಟ್ಟಿರ್ತಾರೆ. ಆಯಿತಾ, ಸೊ ಜಸ್ಟ್ ನೀವು ಹೋಗ್ಬಿಟ್ಟು ಒಂದು ಕ್ಲಿಕ್ ಮುಖಾಂತರ ಇನ್ವೆಸ್ಟ್ ಮಾಡ್ಬೋದು. ಸೊ ನೀವು ರಿಸರ್ಚ್ ಮಾಡೋ ಅವಶ್ಯಕತೆಯಿಲ್ಲ, ಅವರೇ ನಿಮಗೆ ಯಾವ ರೀತಿ ಸ್ಟಾಕ್ ಅವಶ್ಯಕತೆ ಇದೆ, ನಿಮಗೆ ಹೆವಿ ರಿಸ್ಕ್ ತೊಗೊಳ್ಳೋಂಥ ರಿಸ್ಕ್ ತೊಗೋತೀರಾ ಹೆವಿ, ಸೊ ಅದಕ್ಕೋಸ್ಕರ ಡಿಫ್ರೆಂಟ್ ಬ್ಯಾಸ್ಕೆಟ್ ಆಫ್ ಸ್ಟಾಕ್ಸ್ ಇರುತ್ತೆ. ನಿಮಗೆ ಲೋ ರಿಸ್ಕ್ ಬೇಕಾ, ಅದಕ್ಕೊಂದು ಡಿಫ್ರೆಂಟ್ ಬ್ಯಾಸ್ಕೆಟ್ ಇರುತ್ತೆ. ಮತ್ತು ಎನರ್ಜಿ, ಫಾರ್ ಎಕ್ಸಾಂಪಲ್ ಗ್ರೀನ್ ಎನರ್ಜಿ ಅಂದರೆ ಈ ಸೋಲಾರು, ವಿಂಡು, ಈ ರೀತಿ ಕಂಪ್ನಿಗಳಿರ್ತವಲ್ವ, ಸೊ ಅದೇ ಸ್ಟಾಕ್ಸ್ಗೆ ಇನ್ವೆಸ್ಟ್ ಮಾಡಬೇಕಾ, ಅದಕ್ಕೆ ಇರುತ್ತೆ. ಮತ್ತು ಆಲ್ ವೆದರು, ಡಿವಿಡೆಂಡ್ಸ್ ಜಾಸ್ತಿ ಬರುವಂಥ ಸ್ಟಾಕ್ಸ್ಗಳು ಇನ್ವೆಸ್ಟ್ ಮಾಡಬೇಕಾ, ಸೊ ಎಲ್ಲ ಅವರೇ ಮುಂಚೆ ಮಾಡಿಟ್ಟಿರ್ತಾರೆ. ಸೊ ಅದರಲ್ಲಿ ಕೆಲವೊಂದು ಫ್ರೀ ಸ್ಮಾಲ್ ಕೇಸಸ್ ಕೂಡ ಇರುತ್ತೆ, ಕೆಲವೊಂದು ಪೇಯ್ಡ್ ದುಡ್ಡು ಕೊಟ್ಬಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗುವಂಥ ಸ್ಮಾಲ್ ಕೇಸಸ್ ಕೂಡ ಇರುತ್ತೆ. ಆಯಿತಾ, ಸೊ ನಿಮಗೆ ಇಷ್ಟ ಬಂದಂಥ, ನಿಮಗೆ ಪ್ರಿಫರಬಲ್ ಅನ್ನಿಸ್ತಂಥ ಸೊ ಸ್ಮಾಲ್ ಕೇಸ್ಗಳಿಗೆ ನೀವು ಸಬ್ಸ್ಕ್ರೈಬ್ ಆಗಿಬಿಟ್ಟು ಆರಾಮಾಗಿ ಏನು ರಿಸರ್ಚ್ ಮಾಡದೆ ಇನ್ವೆಸ್ಟ್ ಮಾಡ್ಬೋದು. ಆಯಿತಾ, ತುಂಬ ಜನ ಕನ್ಫ್ಯೂಸ್ ಆಗ್ಬೋದು, ನಾವು ಈ ಒಂದು ಸ್ಮಾಲ್ ಕೇಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಂಬ್ಕೊಬೋದಾ, ಅದನ್ನು ನಾವು ಟ್ರಸ್ಟ್ ಮಾಡ್ಬೋದಾ ಅಂತ. ಆ್ಯಕ್ಚುಲಿ ಒಂದೇನಪ್ಪ ಅಂತಂದರೆ, ಈ ಒಂದು ಸ್ಮಾಲ್ ಕೇಸನ್ನು ನೀವು ಜೆರೋದ ಮುಖಾಂತರ ಸೈನ್ ಅಪ್ ಮಾಡಬೇಕಾಗತ್ತೆ. ನೀವು ಸೈನ್ ಅಪ್ ಮಾಡಬೇಕು ಅಂತಂದರೆ ಜೆರೋದ ಮುಖಾಂತರ ಅಥವಾ ಯಾವುದೇ ಒಂದು ಏನು ಬ್ರೋಕರ್ ವೆಬ್ಸೈಟ್ ಇರುತ್ತಲ್ವ, ಆ ಒಂದು ವೆಬ್ಸೈಟ್ ಮುಖಾಂತರ ನೀವು ಸೈನ್ ಅಪ್ ಮಾಡ್ಕೊಬೋದು. ಪ್ರಿಫರಬಲಿ ಜೆರೋದ ಮಾಡ್ಕೊಳ್ಳಿ, ಆಯಿತಾ, ಬೇರೆ ಬೇರೆ ಆಪ್ಷನಲ್ಲೇ ಇದೆ. ಜೆರೋದ ಮುಖಾಂತರ ನೀವು ಸೈನ್ ಅಪ್ ಮಾಡ್ಕೊಳ್ಳಿ. ನೀವೇನೆಲ್ಲ ಇನ್ವೆಸ್ಟ್ ಮಾಡ್ತೀರಿ ಈ ಒಂದು ಸ್ಮಾಲ್ ಕೇಸಸ್ ಮುಖಾಂತರ, ಅದು ನಿಮ್ಮ ಜೆರೋದ ಅಕೌಂಟಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ, ಜೆರೋದ ಅಕೌಂಟಲ್ಲೇ ಇರುತ್ತೆ. ಆಯಿತಾ, ಬಟ್ ಈ ಒಂದು ಪ್ಲಾಟ್ಫಾರ್ಮ್ಗೆ ಈಸಿ ಮಾಡಿಕೊಡುತ್ತೆ. ಆಯಿತಾ, ಇನ್ವೆಸ್ಟ್ಮೆಂಟ್ಗೆ ಈಸಿ ಮಾಡಿಕೊಡುತ್ತೆ. ಒಂದು ಕ್ಲಿಕ್ಕಲ್ಲಿ ನಾವು ರೀಬ್ಯಾಲೆನ್ಸ್ ಮಾಡ್ಬೋದು. ಏನು ಆ ಸ್ಮಾಲ್ ಕೇಸ್ ಕ್ರಿಯೇಟ್ ಮಾಡಿರ್ತಾರೆ ಅವರೆಲ್ಲ ಒಂದು ರೀತಿ ತುಂಬ ನಾಲೆಡ್ಜ್ ಇರುವಂಥವರು ಈ ಒಂದು ಶೇರ್ ಮಾರ್ಕೆಟ್ನಲ್ಲಿ. ಅವರು ನಮ್ಮ ಪರವಾಗಿ ಕೆಲವೊಂದು ಸ್ಟಾಕ್ಸ್ಗಳನ್ನ ಬ್ಯಾಸ್ಕೆಟ್ ಆಫ್ ಸ್ಟಾಕ್ಸ್ ಇಟ್ಟಿರ್ತಾರೆ. ನಾವು ಅದನ್ನು ಸಬ್ಸ್ಕ್ರೈಬ್ ಆಗಿ ಅದನ್ನು ಪರ್ಚೇಸ್ ಮಾಡಿದ್ರೆ
ಮಿನಿಮಮ್ ಎಷ್ಟು ಅಂತ ಇರುತ್ತೆ, ಕೆಲವೊಂದು 10,000 ಇರುತ್ತೆ, ಕೆಲವೊಂದು 20,000 ಇರುತ್ತೆ. ಸೊ ಮಿನಿಮಮ್ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ನೀವು ಅದು ನಿಮ್ಮ ಜೀರೋದಲ್ಲಿ ಈ ಪ್ಲಾಟ್ಫಾರ್ಮ್ ಮುಖಾಂತರ ಬೈ ಆಗುತ್ತೆ ಆಯಿತಾ. ಇಲ್ಲೇ ಒಂದು ಕ್ಲಿಕ್ ಮುಖಾಂತರ ನೀವು ನೆಕ್ಸ್ಟ್ ಪ್ರತಿ ವಾರ ಅಥವಾ ಪ್ರತಿ 15 ದಿನಕ್ಕೆ ಒಂದ್ಸಲ, ತಿಂಗಳಿಗೆ ಒಂದ್ಸಲ ಅಪ್ಡೇಟ್ ಮಾಡ್ತಾರೆ ಆಯಿತಾ. ಸೊ ಯಾವ ಸ್ಟಾಕನ್ನು ಪರ್ಚೇಸ್ ಮಾಡಬೇಕು, ಯಾವ ಸ್ಟಾಕನ್ನು ಸೆಲ್ ಮಾಡಬೇಕು ಅಂತ ಈ ಒಂದು ವೆಬ್ಸೈಟಲ್ಲೇ ನಾವು ಜಸ್ಟ್ ಒಂದು ಕ್ಲಿಕ್ನ ಮುಖಾಂತರ ಆ ಸ್ಟಾಕ್ಸ್ಗಳನ್ನ ಸೆಲ್ ಮಾಡಿ ಬೈ ಮಾಡೋ ರೀತಿ ಆಪ್ಷನ್ಗಳಲ್ಲಿ ಇರುವಂಥದ್ದು ಆಯಿತಾ. ಸೊ ಇದು ಬಿಗಿನರ್ಸ್ಗಳಿಗೆ ಒನ್ ಆಫ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಅನ್ನಿಸ್ತಿರುವಂಥದ್ದು. ನಾನು ಕೂಡ ಇದೇ ಪ್ಲಾಟ್ಫಾರ್ಮ್ನ ಮುಖಾಂತರ ನನ್ನ ಸ್ಟಾಕ್ ಮಾರ್ಕೆಟ್ ಜರ್ನಿನ ಶುರು ಮಾಡಿದ್ದು. ನಾನು ಹೋಗ್ಬಿಟ್ಟು ರಿಸರ್ಚ್ ಮಾಡಬೇಕು ಕಂಪ್ನಿ ಬಗ್ಗೆ ಅನ್ನೋ ಅವಶ್ಯಕತೆನೇ ಇಲ್ಲ. ನನ್ನ ಹತ್ರ ಸದ್ಯಕ್ಕೆ ಸುಮಾರೊಂದು 4 ಸ್ಮಾಲ್ ಕೇಸ್ಗಳಿದೆ ಆಯಿತಾ. ಸೊ ಅದರಲ್ಲಿ ಎಲ್ಲ ಮೊಮೆಂಟಮ್ ಸ್ಮಾಲ್ ಕೇಸ್ಗಳಿದ್ದಾವೆ. ಒಂದು ಫುಲ್ ಲೋ ರಿಸ್ಕು ಆಲ್ ವೆದರ್ ಅಂತ. ಆಲ್ ವೆದರ್ ಅಂತ ಅಂದರೆ ಒಂದು ರೀತಿ ಎಲ್ಲ ಟೈಮಲ್ಲೂ ಈ ಜಾಸ್ತಿ ರಿಟರ್ನ್ ಕೊಡೋಲ್ಲ, ಸ್ವಲ್ಪ ಸ್ವಲ್ಪ ರಿಟರ್ನು ಇಯರ್ಲಿ ಸುಮಾರು ಒಂದು 10-11% ರಿಟರ್ನ್ ಕೊಡುವಂಥದ್ದು ಈ ಒಂದು ಆಲ್ ವೆದರು. ಅದನ್ನು ಕೂಡ ಇಟ್ಕೊಂಡಿದ್ದೀನಿ, ಒಂದು ರೀತಿ ಹೆಡ್ಜ್ ರೀತಿ ಇಟ್ಕೊಂಡಿದ್ದೀನಿ. ನಾನು ಆಲ್ಮೋಸ್ಟ್ ಎಲ್ಲ ಟೋಟಲ್ ಮೊಮೆಂಟಮ್ ಸ್ಮಾಲ್ ಕೇಸಿಗೆ ಇನ್ವೆಸ್ಟ್ ಮಾಡಿರೋದು ರೈಟ್ ಮೊಮೆಂಟಮ್ ಅಂತ ಇದೆ. ಅದು ಸಬ್ಸ್ಕ್ರೈಬರ್ ಅಂದರೆ ನೀವು ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡಬೇಕಾಗುತ್ತೆ. 3 ನಾವು 2,000 ಅಂತ ಅನ್ಕೋತೀನಿ. 6 ಹತ್ರ 3,500-4,000 ಇದೆ. ಸೊ ನೀವು ದುಡ್ಡು ಕೊಟ್ಬಿಟ್ಟು ಅದಕ್ಕೆ ಸಬ್ಸ್ಕ್ರೈಬ್ ಆಗ್ಬೋದು. ಫ್ರೀ ಆಗಿರುವಂಥ ಕೆಲವೊಂದು ಸ್ಮಾಲ್ ಕೇಸ್ ಕೂಡ ಇರುತ್ತೆ. ವ್ಯಾಲ್ಯೂ ಅಂಡ್ ಮೊಮೆಂಟಮ್ ಅಂತ ಇದೆ, ಅದು ತುಂಬ ಕಡಿಮೆಗೆ ಸಿಗುತ್ತೆ ನಿಮಗೆ. ಸೊ ಫ್ರೀ ಆಗಿರುವಂಥ ಕೆಲವೊಂದು ಮೊಮೆಂಟಮ್ ಸ್ಮಾಲ್ ಕೇಸಸ್ ಕೂಡ ಇದೆ. ಮೊಮೆಂಟಮ್ ಅಂತ ಅಂದರೆ ಮೇಲ್ಕ್ ಹೋಗ್ತಿರುವಂಥ ಸ್ಟಾಕ್ಗಳಿಗೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಇದರಲ್ಲಿ ನನಗೆ ಒಂದು ಲೆವೆಲಿಗೆ ಪ್ರಾಫಿಟಬಲ್ಲೇ ಇದ್ದೀನಿ ನಾನು ಇದುವರೆಗೂ, ಎಲ್ಲೂ ನೆಗೆಟಿವ್ ಅಂತ ಅನಿಸಿಲ್ಲ. ಮತ್ತು ಇನ್ನೊಂದು ATH ಅಂತ ಒಂದಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಅದು ಕೂಡ ಒಂದು ಒಳ್ಳೆ ರಿಟರ್ನ್ ನನಗೆ ಕೊಡ್ತಾ ಇದೆ. ಸುಮಾರು ಒಂದು 2-2.5 ಆಗಿರ್ಬೋದು ನನಗೆ ಅನ್ನಿಸ್ದಂಗೆ. ಆಗಿಂದ ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ ಮಾಡ್ಕೊಳ್ತಾನೆ ಬರ್ತಾ ಇದ್ದೀನಿ. ಸೊ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಹೋಗಲ್ಲ, ನಾನು ಜಾಸ್ತಿ ಟೈಮ್ ಕೊಡಲ್ಲ. ವಾರಕ್ಕೊಂದಿನ ಚೆಕ್ ಮಾಡ್ತೀನಿ, ರೀಬ್ಯಾಲೆನ್ಸ್ ಇದೆಯಾ ನೋಡ್ತೀನಿ, ಅವ್ರು ಹಾಕಿರ್ತಾರೆ ರೀಬ್ಯಾಲೆನ್ಸನ್ನು, ಇಷ್ಟನ್ನು ಸೆಲ್ ಮಾಡಿ ಇಷ್ಟನ್ನು ನೀವು ಬೈ ಮಾಡಬೇಕಾಗತ್ತೆ ಅಂತ. ಜಸ್ಟ್ ಒಂದು ಕ್ಲಿಕ್ ಮುಖಾಂತರ ಎಲ್ಲ ಅದೇ ಆಟೋಮೆಟಿಕ್ ಮಾಡಿಕೊಡುತ್ತೆ. ಮತ್ತು ಈ ಸ್ಮಾಲ್ ಕೇಸವರು ನಿಮ್ಮ ಹತ್ರ ಜಾಸ್ತಿ ದುಡ್ಡನ್ನು ಚಾರ್ಜ್ ಮಾಡಲ್ಲ ಆಯಿತಾ. ನೀವು ಫಸ್ಟ್ ಟೈಮ್ ಏನು ಸಬ್ಸ್ಕ್ರೈಬ್ ಆಗ್ತೀರ ಆ ಟೈಮಲ್ಲಿ ಒಂದು ಮಿನಿಮಲ್ ಚಾರ್ಜನ್ನು ಮಾಡ್ತೀರ, ಒಂದು 100 ತುಂಬ ಕಡಿಮೆ ಇರುತ್ತೆ ಆಯಿತಾ. ಸೊ ಅದಾದಮೇಲೆ ನೀವು ಫುಲ್ಲು ನಿಮ್ಮದು ಎಕ್ಸ್ಪೈರ್ ಆಗೋ ತನಕ ಫ್ರೀ ಆಗೇ ಈ ಸ್ಮಾಲ್ ಕೇಸ್ಗಳನ್ನ ಯೂಸ್ ಮಾಡ್ಕೊಬೋದು. ಚಾರ್ಜಸ್ಸೂ ಎಕ್ಸ್ಟ್ರಾ ಬರೋಲ್ಲ ನಿಮಗೆ, ಏನು ನೀವು ಯಾವುದರಲ್ಲಿ ಕಮಿಷನ್ ಸಣ್ಣ ಕಮಿಷನ್ ಕೊಡ್ತೀರಲ್ವಾ. ಸೊ ಅದು ಬಿಟ್ಟರೆ ಬೇರೆ ಎಕ್ಸ್ಟ್ರಾ ಚಾರ್ಜಸ್ ಈ ಒಂದು ಸ್ಮಾಲ್ ಕೇಸ್ನಲ್ಲಿ ಇರೋದಿಲ್ಲ. ಸೊ ಶುರು ಮಾಡ್ತಿರೋರಿಗೆ ಬೆಸ್ಟ್ ಪ್ಲಾಟ್ಫಾರ್ಮ್. ಇನ್ನೂ ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಇದು ಹೆಂಗೆ ಯೂಸ್ ಮಾಡೋದು ಅಂತೆಲ್ಲ ತುಂಬ ವೀಡಿಯೋಸ್ಗಳಿದೆ ಈ ಒಂದು ಯೂಟ್ಯೂಬಲ್ಲೇ, ಅವ್ರಿಗೆ ಇನ್ವೆಸ್ಟ್ ಮಾಡೋದು ಅಂತೆಲ್ಲ ತುಂಬ ಯೂಟ್ಯೂಬಲ್ಲಿ ವೀಡಿಯೋಸ್ಗಳಿದೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿ. ನಾನು ಹೇಳ್ತಾ ಇದ್ದೀನಿ ಅಂತ ಮಾಡಿಬಿಡಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ನಿಮಗೆ ಓಕೆನಪ್ಪ ಇದು ಸೇಫ್ ಅನ್ನಿಸ್ತಾ ಇದೆ ನನಗೆ, ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ಓಕೆ ನಂಬ್ಕೊಬೋದು ಅಂತ ಅನಿಸಿದ್ರೆ ನೀವು ಇನ್ವೆಸ್ಟ್ ಮಾಡ್ಬೋದು. ನೀವೇನು ಇನ್ವೆಸ್ಟ್ ಮಾಡ್ತೀರ ಜೀರೋದಾಗಿ ಇನ್ವೆಸ್ಟ್ ಮಾಡ್ತಾ ಇದ್ದೀರ ಆಯಿತಾ. ಸ್ಮಾಲ್ ಕೇಸಿಗಲ್ಲ, ಸ್ಮಾಲ್ ಕೇಸ್ ಒಂದು ಪ್ಲಾಟ್ಫಾರ್ಮ್ ಅಷ್ಟೇ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನಿಮಗೆ ಅಷ್ಟೇ. ಒಂದು ಜೀರೋದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಅದು ಬಿಟ್ಟರೆ ಬೇರೇನೂ ಅಲ್ಲ. ಸೊ ನೀವು ಇನ್ವೆಸ್ಟ್ ಮಾಡಿದ್ದೆಲ್ಲ ಸ್ಮಾಲ್ ಕೇಸ್ ವೆಬ್ಸೈಟಲ್ಲಿ ಇರೋದಿಲ್ಲ, ಜೀರೋದಲ್ಲೇ ಇರುತ್ತೆ. ಸೊ ಆ ರೀತಿ ಐ ಹೋಪ್ ನಿಮಗೆ ಇದು ಯೂಸ್ಫುಲ್ ಆಗಿದೆ, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ರೆ ಅಂತ ಅನ್ಕೋತೀನಿ. ನಾನು ಇನ್ ಡೆಪ್ತ್ ಹೋಗೋದಕ್ಕೆ ಹೋಗೋದಿಲ್ಲ ಆಯಿತಾ, ಏನಕ್ಕೆ ಅಂದರೆ ಹೆಂಗೆ ಕ್ರಿಯೇಟ್ ಮಾಡೋದು, ಹೆಂಗೆ ಇನ್ವೆಸ್ಟ್ ಮಾಡಿದ್ನೆಲ್ಲ ನಂಗೆ ಹೇಳೋದಕ್ಕೆ ಆಗೋದಿಲ್ಲ. ಅದ್ರ ಬಗ್ಗೆ ತುಂಬ ಬೇರೆ ಬೇರೆ ಜನಗಳೆಲ್ಲ ತುಂಬ ವೀಡಿಯೋ ಮಾಡಿದ್ದಾರೆ. ಸೊ ಜಸ್ಟ್ ಈ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ಬೇಕಾಗಿತ್ತು. ಹೊಸೊಬ್ಬರಿಗೆ ನಂಗೆ ಅನ್ನಿಸ್ದಂಗೆ ಹೆವಿ ಹೆಲ್ಪ್ ಆಗುತ್ತಾ ಇದ್ದರು, ನನಗಂತೂ ತುಂಬ ಹೆಲ್ಪ್ ಮಾಡಿದೆ. ನಾನು ಇದರ ನನಗೀಗ ಐಡಿಯಾ ಬಂದಿದೆ ಆಯಿತಾ, ನಾನು ಈ ಒಂದು ಸ್ಮಾಲ್ ಕೇಸ್ ಯೂಸ್ ಮಾಡ್ತಾ ಓಕೆ ನಾನು ಪರ್ಸ್ನಲಿ ಯಾವ ಸ್ಟಾಕ್ಸನ್ನು ಪರ್ಚೇಸ್ ಮಾಡ್ಬೋದು ಅಂತ ನನಗೊಂದು ಐಡಿಯಾ ಬಂದಿದೆ. ನಾನು ಬಿಗಿನರ್ ಆಗಿದ್ದಾಗ ಫುಲ್ ಇದು ಕಂಪ್ಲೀಟಾಗಿ ಇದಕ್ಕೆ ಇನ್ವೆಸ್ಟ್ ಮಾಡ್ತದೆ. ಈಗ ಸಪ್ರೇಟಾಗಿ ನಾನು ನಂದೇ ಓನ್ ನನ್ನ ಜಡ್ಜ್ಮೆಂಟ್ ಯೂಸ್ ಮಾಡಿಕೊಂಡು ಓಕೆ ಈ ಸ್ಟಾಕ್ ಪರ್ಚೇಸ್ ಮಾಡಿದ್ರೆ ನನಗೆ ಒಳ್ಳೆ ರಿಟರ್ನ್ ಕೊಡ್ಬೋದು ಅಂತ ನಂದೇ ಓನ್ ಜಡ್ಜ್ಮೆಂಟಲ್ಲಿ ಈಗ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಮುಂಚೆ ಫುಲ್ ಕಂಪ್ಲೀಟ್ ಸ್ಟಾಕ್ ಈ ಒಂದು ಸ್ಮಾಲ್ ಕೇಸ್ನೇ ಇನ್ವೆಸ್ಟ್ ಮಾಡ್ತಾ ಇದ್ದೆ. ಸೊ ನಿಮಗೂ ಅಷ್ಟೇ, ಸ್ಟಾರ್ಟಿಂಗ್ ಇದನ್ನು ಯೂಸ್ ಮಾಡಿಕೊಂಡು ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಅನ್ನು ಗೇನ್ ಮಾಡ್ಕೊಂಡು ಫ್ಯೂಚರ್ನಲ್ಲಿ ನೀವೇ ನಿಮ್ಮ ಓನ್ ರಿಸರ್ಚಿಂದ ನಿಮ್ಮ ಓನ್ ಏನು ಸ್ಟಡಿ ಮುಖಾಂತರ ಈ ಸ್ಟಾಕ್ಸ್ಗಳಿಗೆ ಇನ್ವೆಸ್ಟ್ ಮಾಡ್ಬೋದು. ಸೊ ಬಿಗಿನರ್ಸ್ ಆಗಿದ್ರೆ ನೋಡಿ ಇದು ಹೆಲ್ಪ್ ಆಗಬಹುದು. ಇದಿಷ್ಟು ಈ ಒಂದು ವಿಡಿಯೋ, ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಲ್ಲಿ ನಮ್ಮ ಟೆಕ್ನಿಕ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.